ಬೆಂಗಳೂರಿನ ಕೆಆರ್ಪುರಂನಲ್ಲಿ ಕೊರೋನಾ ವೈರಸ್ ಸೋಂಕಿನಿಂದ ಭಾರತ ಲಾಕ್ಡೌನ್ ಆದ ಹಿನ್ನೆಲೆಯಲ್ಲಿ ಬಡವರಿಗೆ ಉಚಿತ ಆಹಾರ ಪದಾರ್ಥಗಳನ್ನು ಸನ್ಮಾನ್ಯ ಶ್ರೀ ಬಿಎ ಬಸವರಾಜ್ ನಗರಾಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಇವರ ಸಹಾಯದೊಂದಿಗೆ ಮತ್ತು ಶ್ರೀ ಪಿಜಿ ಅಂಥೋಣಿಸ್ವಾಮಿ ಮಾಜಿ ಬಿಬಿಎಂಪಿ ಸದಸ್ಯರು ಕೆಆರ್ಪುರಂ ಇವರ ಮುಖಂಡತ್ವದಲ್ಲಿ 3,000 ಬಡ ಜನತೆಗೆ ಕೂಲಿ ಕಾರ್ಮಿಕರಿಗೆ ಪಿಜಿ ಅಂಥೋಣಿಸ್ವಾಮಿ ನೇತೃತ್ವದಲ್ಲಿ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಿದರು. ಸನ್ಮಾನ್ಯ ಸಚಿವರು ಮಾತನಾಡಿ, ಪ್ರತಿಯೊಬ್ಬ ಬಡವನು ಹಸಿವಿನಿಂದ ಇರಬಾರದು, ಹಾಗಾಗಿ ಆಹಾರ ಧಾನ್ಯ ಪದಾರ್ಥಗಳನ್ನ ಕೊಡ್ತಾ ಇದ್ದೀವಿ ಮತ್ತು ಪ್ರತಿ ವಾರ್ಡಿನಲ್ಲೂ ಕೊಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಅಂಥೋಣಿ ಸ್ವಾಮಿ 3,000 ಕುಟುಂಬಗಳಿಗೆ ಆಹಾರ ಧಾನ್ಯ ಪದಾರ್ಥಗಳನ್ನ ಕೊಡೋದ್ರ ಮೂಲಕ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಇದೊಂದು ಒಳ್ಳೆಯ ಕೆಲಸ ಅಂತ ಪಿಜಿ ಅಂಥೋಣಿ ಸ್ವಾಮಿ ಅವರಿಗೆ ಸನ್ಮಾನ್ಯ ಸಚಿವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಈ ಕಾರ್ಯಕ್ರಮವನ್ನ ಸರ್ಕಾರದ ಪರವಾಗಿ ಉದ್ಘಾಟನೆ ಮಾಡಿದ್ರು. ಪಿಜಿ ಅಂಥೋಣಿ ಸ್ವಾಮಿ ಮಾತನಾಡಿ, ಕೆಆರ್ಪುರಂ ಭಾಗದಲ್ಲಿ ಕೊರೋನಾ ವೈರಸ್ ಮತ್ತು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಪ್ರತಿನಿತ್ಯವೂ ಬಡವರಿಗೆ ಊಟದ ವ್ಯವಸ್ಥೆಯನ್ನ ಮಾಡ್ತೇನೆ. ಅಕ್ಕಿ, ಜೋಳ, ಗೋಧಿ, ಮೆಕ್ಕೆಜೋಳ, ಬೇಳೆಕಾಳುಗಳು, ತರಕಾರಿ ಹಾಗೂ ಆಹಾರ ಪದಾರ್ಥಗಳನ್ನ ಕೊಡ್ತಾ ಬಂದಿದ್ದೇನೆ. ಇದೇ ಸಂದರ್ಭದಲ್ಲಿ ಕೆಆರ್ಪುರಂನ ಎಲ್ಲಾ ಮುಖಂಡರಿಗೆ, ಬಿಜೆಪಿ ಮುಖಂಡರಿಗೆ, ಹಿರಿಯ ನಾಗರಿಕರಿಗೆ, ಕಾರ್ಯಕರ್ತರಿಗೆ ನನ್ನ ಜೊತೆ ಸಹಕರಿಸಿದ್ದಕ್ಕೆ ಧನ್ಯವಾದವನ್ನ ತಿಳಿಸಿದ್ರು. ಹಾಗೂ ಬಿಜೆಪಿ ಹಿರಿಯ ನಾಗರಿಕರು, ಮುಖಂಡರು, ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಮೊನ್ನೆ ಕೂಡ ಅಷ್ಟೇ ವಿಜಯನಾಪುರ ವಾರ್ಡಲ್ಲಿ ನೋಡಿದ್ವಿ, ಮತ್ತೆ ಎಚ್ಎಲ್ ಭಾಗದಲ್ಲಿ ಕೂಡ ನೋಡಿದ್ವಿ. ಎಚ್ಎಲ್ ಭಾಗದಲ್ಲಿ ನಮ್ಮ ಮುನಿರಾಜು ಮತ್ತೆ ಅವರೆಲ್ಲ ಸಂಘಟಿದ್ರು, ಅವರು ಕೂಡ ಸುಮಾರು 3-4 ಸಾವಿರ ಜನಕ್ಕೆ ಕೊಟ್ಟರು. ಹಿಂಗೆ ಎಲ್ಲರೂ ಕೂಡ ಕೊಡ್ತಾ ಇದ್ವಿ. ನಿನ್ನೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕೂಡ ವಿಶೇಷವಾಗಿ ನಮ್ಮ ಹೆಣ್ಮಕ್ಕಳಿಗೆ ತುಳಸಿ ಸಸಿಯನ್ನು ಕೊಡುವಂಥ ಕಾರ್ಯಕ್ರಮ, ಮತ್ತೆ ನಾವು ಗಿಡ ನೆಡುವಂಥ ಕಾರ್ಯಕ್ರಮ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಪಿ ಜಿ ಅಂಥೋಣಿ ಸ್ವಾಮಿ ಎಲ್ಲ ಅವರು ಸಂಘಟಿದ್ರು, ಎಲ್ಲರೂ ಕೂಡ ಅವ್ರ ಟೀಮ್ ಇದೆ, ಟೀಮು ಎಲ್ಲರೂ ಕೂಡ ಇವತ್ತು ಆ ರೀತಿಯಾದ ಸಹಕಾರವನ್ನು ಕೊಟ್ಟು ಕೆಲಸವನ್ನು ಮಾಡಿದ್ದಾರೆ. ನಾನು ಸರ್ಕಾರದ ವತಿಯಿಂದ ವಿಶೇಷವಾಗಿ ಧನ್ಯವಾದ ಹೇಳಲು ಬಯಸ್ತೇನೆ. ಥ್ಯಾಂಕ್ ಯು, ಧನ್ಯವಾದ. ಇವತ್ತೇನು ನಮ್ಮ ಬಡವರಿಗೆ ರೇಷನ್ ವಿತರಣೆ ಮಾಡಲಿಕ್ಕೆ ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಬೈತಿ ಬಸವರಾಜನವರು ಬಂದು ಏನು ಉದ್ಘಾಟನೆ ಮಾಡಿಲ್ಲ, ಇದು ಪ್ರತಿನಿತ್ಯನೂ ನಾವು ಇದೇ ತರ ಮಾಡ್ತಾ ಇದ್ದೀವಿ ನಮ್ಮ ವಾರ್ಡಲ್ಲಿ. ಇವತ್ತು ವಿಶೇಷವಾಗಿ ಸುಮಾರು 3,000 ಜನ ಕುಟುಂಬದವರಿಗೆ ಇವತ್ತು ರೇಷನ್ ಅನ್ನು ಕೊಡಲಿಕ್ಕೆ ನಾವೆಲ್ಲ ನಮ್ಮ ಸಂಘಟಿಗರೆಲ್ಲ ಸಹಕಾರ ಕೊಟ್ಟು ಇವತ್ತು ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ. ಅದರಿಂದ ನಮ್ಮ ಎಲ್ಲ ಜನಗಳ ಪರವಾಗಿ ನಮ್ಮ ಮುಖಂಡರಿಗೆ ಧನ್ಯವಾದಗಳು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಏನು ಇವತ್ತು 6 ಕೆಜಿ ಅಕ್ಕಿ, ಗೋಧಿ, ಎಣ್ಣೆ, ಉಪ್ಪು, ಮಸಾಲೆ ಐಟಮ್ಸ್ ಎಲ್ಲ, ತರಕಾರಿನೂ ಇದೆ, ಎಲ್ಲ ಸೇರಿ ನಾವು ಒಂದು ಕಿಟ್ಟನ್ನು ಮಾಡಿ ಬರೋರಿಗೆ ಹಂಚ್ತಾ ಇದ್ದೀವಿ. ಲಾಕ್ಡೌನ್ ಸಂದರ್ಭದಲ್ಲಿ ಊಟ ಎಲ್ಲ ಕೊಟ್ಟಿದ್ದೀವಿ. ಯಾವತ್ತು ನಮ್ಮ ಲಾಕ್ಡೌನ್ ನಮ್ಮ ಸ್ಟಾರ್ಟ್ ಆಯಿತು, ಕೊರೋನಾ ಏನು ಸ್ಟಾರ್ಟ್ ಆಯಿತು, ಅವತ್ತಿಂದ ಊಟಗಳ ವಿಚಾರದಲ್ಲಾಗಲಿ, ಬಡವರಿಗೆ ದಿನಸಿ ಕೊಡೋ ವಿಚಾರದಲ್ಲಾಗಲಿ, ಪ್ರತಿಯೊಂದು ಕಾರ್ಯದಲ್ಲೂ ನಾವು ಬಡವ್ರ ಜೊತೆಗೆ ನಿಂತು ಅವರಿಗೆ ಸೇವೆ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮೆಲ್ಲ ಸಂಘಟಿಗರು ಅವತ್ತಿಂದ ಇವತ್ತಿನವರೆಗೂ ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ಎಲ್ಲ ಒಳ್ಳೆ ಕೆಲಸಗಳಿಗೆ ನನ್ನ ಜೊತೆಯಲ್ಲಿ ಇದ್ದಾರೆ. ನಿಜವಾಗಲೂ ಅವರಿಗೆ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಸಚಿವರಾದಂಥ ಬೈತಿ ಬಸವರಾಜನ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮಾಡ್ತೀವಿ.